ಎಡಿಟ್ ಮಾಡಬೇಕು ಅನ್ನೋದು ಆಸೆ ಇರ್ತದೆ ಹೌದಿಲ್ಲ ನೋಡಿರ್ತೀನಿ ಬರ್ತ್ಡೇ ಫೋಟೋ ಆಗಿರ್ಬೋದು ಅಥವಾ ನಮ್ಮ ಮಕ್ಕಳ ಬರ್ತ್ಡೇ ಫೋಟೋ ಆಗಿರ್ಬೋದು ಅಥವಾ ಮದುವೆ ಫೋಟೋ ಆಗಿರ್ಬೋದು ಯಾವುದಾದ್ರು ಫಂಕ್ಷನ್ ಸೆಲೆಬ್ರೇಷನ್ ಏನಾದರೂ ಒಂದು ಇದ್ದಿರುತ್ತೆ ಹೌದಿಲ್ಲ ರೀ ನಾವು ಇದ್ದೀವಿ ಒಂದು ಬಳಕ ಯಾವುದೋ ಒಂದು ಫಂಕ್ಷನ್ ನಮ್ಮ ಜೊತೆ ಇದ್ದೇ ಇದ್ದಿರುತ್ತೆ ಅದನ್ನು ನಾವು ಯಾವ ಥರ ಎಡಿಟ್ ಮಾಡ್ಕೋಬೋದು ನಮ್ಮದೇ ಒಂದು ಬ್ಯಾನರ್ ಅಥವಾ ಊರಲ್ಲಿ ಜಾತ್ರೆ ಇದೆ ಈ ಥರ ಹಲವಾರು ಇರ್ತಾವೆ ನಾ ಹೇಳೋದು ಬೇಡ ಯಾಕಂದರೆ ಜಾಸ್ತಿ ಟೈಮ್ ಆಗ್ತದೆ ಅದಕ್ಕೋಸ್ಕರ ಆ ಥರ ಎಲ್ಲನೂ ಕೂಡ ಕೆಲಸ ನಾವು ಫೋಟೋಶಾಪ್ ಒಳಗಡೆ ಯಾವ ಥರ ಮಾಡ್ಬೋದು ಅನ್ನೋದನ್ನು ನಿಮ್ಗೆ ಈ ವಿಡಿಯೋದೊಳಗಡೆ ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಲ್ಲ ನೀವೇನು ಕೆಲಸ ಮಾಡಬೇಕಂದ್ರೆ ವಿಡಿಯೋ ಮುಗಿಯುವವರೆಗೂ ನೋಡಿದರೆ ಮಾತ್ರ ಆ ವಿಡಿಯೋದಲ್ಲಿ ಇರ್ತಕ್ಕಂಥ ವಿಷಯವನ್ನು ನೀವು ಸಂಪೂರ್ಣವಾಗಿ ತಿಳ್ಕೊತೀರಿ ಸಪೋಸ್ ನೀವು ಅರ್ಧ ಬರ್ಧ ಮುಂದೋಡ್ಸ್ಕೊತ ನೋಡಿದರೆ ಯಾವ ವಿಷಯನೂ ಕೂಡ ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಹೇಳುತ್ತಾ ಇವತ್ತು ಕೊರೋನಾ ಬಂದ್ಬಿಟ್ಟು ಎಲ್ಲರೂ ಕೂಡ ಮನೆಯಲ್ಲೇ ಇದ್ಬಿಟ್ಟಿರಿ ಎಲ್ಲೇ ಇನ್ಸ್ಟಿಟ್ಯೂಟ್ ಮತ್ತು ಶಾಲಾ ಕಾಲೇಜುಗಳು ಯಾವ ತೆರೆದೇ ಇಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ಕೂತ್ಕೊಂಡು ಇವತ್ತು ನೀವು ಕಂಪ್ಯೂಟರ್ ಕಲಿಯುವಂಥ ಒಂದು ಸುವರ್ಣಾವಕಾಶ ನಾನು ಮಾಡ್ಕೊಡ್ತಾ ಇದ್ದೀನಿ ದಯವಿಟ್ಟು ನಿಮಗೂ ಗೊತ್ತಿತ್ತಂದ್ರೆ ಅಷ್ಟು ಖುಷಿ ಪಡೋದು ಬೇಡ ಗೊತ್ತಿಲ್ಲ ಅಂತೂ ಕೂಡ ಏನದು ಬೇಜಾರಾಗೋದು ಬೇಡ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ನೋಡಿ ನೀವು ಕೂಡ ಕಂಪ್ಯೂಟರ್ ಒಳಗೆ ಫೋಟೋಶಾಪ್ ಒಳಗಡೆ ಫೋಟೋ ಯಾವ ಥರ ಎಡಿಟ್ ಮಾಡ್ಬೋದು ಅನ್ನೋದನ್ನು ಕಲಿಯಿರಿ ಅಂತ ಹೇಳುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ನಾನು ಸ್ಟಾರ್ಟ್ ಒಳಗೆ ಹೋಗ್ಬಿಟ್ಟು ಇಲ್ಲಿಂದ ಅಡೋಬ್ ಫೋಟೋಶಾಪ್ 7.0 ನ ಓಪನ್ ಮಾಡ್ಕೋತಾ ಇದ್ದೀನಿ ಓಕೆ ನಿಮ್ಮ ಕಂಪ್ಯೂಟರ್ ಒಳಗಾಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಕಂಪ್ಯೂಟರ್ ಒಳಗಾಗಿರೋ ಯಾರ್ದಾದ್ರೂ ಒಂದು ಕಂಪ್ಯೂಟರ್ ತೊಗೊಂಡು ಮನೆಯಲ್ಲೇ ಕೂತ್ಕೊಂಡು ಕಲೀರಿ ಅಲ್ಲಿ ಇಲ್ಲಿ ಯಾವ ತಿರ್ಗಾಳಿಗೆ ಹೋಗ್ತೀರಿ ಎಲ್ಲ ಕಡೆ ದುಡ್ಡು ಕೊಡ್ತೀವಿ ಬಟ್ ನಾವು ಕರೆಕ್ಟಾಗಿ ಎಜುಕೇಶನ್ ಕೊಡೋರು ಸಿಗೋದಿಲ್ಲ ಕೆಲವೊಂದು 1000 ಜನರಲ್ಲಿ ಒಬ್ರು ಸಿಕ್ತಿರ್ತಾರೆ ಓಕೆ ಇವತ್ತಿನ ಗೊತ್ತಿದೆ ನಿಮ್ಗೆ ಇವತ್ತಿನ ಎಜುಕೇಶನ್ ಜೀವನ ಯಾವ ಥರ ನಡೀತಾ ಇದೆ ಅನ್ನೋದು ಪೈಸಾ ಫೇಕ್ ತಮಾಷಾ ದೇಖ ಆ ಥರ ಇದೆ ಹೌದಿಲ್ಲ ರೀ ಅದಕ್ಕೋಸ್ಕರ ಈ ಥರ ಫ್ರೀಯಾಗಿ ನಾನು ಮಾಡ್ಕೊಡ್ತಾ ಇರ್ತೀನಿ ಈ ಫ್ರೀಯಾಗಿ ವಿಡಿಯೋ ಎಲ್ಲ ನಿಮ್ಗೆ ಸಿಗಬೇಕಾಗಿತ್ತು ಅಂದರೆ ನೀವೇನು ಮಾಡಬೇಕು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬಾಜು ಒಂದು ಬೆಲ್ ಐಕನ್ ಗಂಟೆ ಬರ್ತದೆ ಅದಕ್ಕೂ ಕ್ಲಿಕ್ ಮಾಡಿದ್ರೆ ಏನಾಗ್ತದ್ರಿ ನಾನು ಮಾಡುವಂಥ ಈ ಥರ ಹೊಸ ಹೊಸ ವಿಡಿಯೋಸ್ಗಳು ಇದೇ ಥರ ಅಲ್ಲ ಇದೇ ಥರ ಹಲವಾರು ಸಾಫ್ಟ್ವೇರ್ಗಳ ವಿಡಿಯೋನ ನಾನು ಮಾಡಿ ನಿಮ್ಗೆ ಯೂಸ್ಫುಲ್ ಆಗುವಂಥ ಮಾಡಿ ನಿಮ್ಗೆ ಬಿಡ್ತಾ ಇರ್ತೀನಿ ನೀವು ಕೂಡ ನೋಡಿ ವಿಡಿಯೋವನ್ನು ಒಳಗಡೆ ಇರ್ತಕ್ಕಂಥ ವಿಷಯವನ್ನ ತಿಳ್ಕೊಳ್ಬಹುದು ಹೌದಿಲ್ಲ ರೀ ನಿಮ್ಗೂ ಕೂಡ ಹೆಲ್ಪ್ ಆಗ್ತದೆ ಈ ಫೋಟೋಶಾಪ್ ಕಲ್ತ್ರೆ ನಾಳೆ ನೀವು ಓನ್ ಆಗಿ ಬಿಸ್ನೆಸ್ ಕೂಡ ಮಾಡ್ಬೋದು ಡಿ ಟಿ ಪಿ ಸೆಂಟರ್ ಆಗ್ಬೋದು ಫೋಟೋ ಸ್ಟುಡಿಯೋ ಹಾಕ್ಬೋದು ಈ ತರ ಹಲವಾರು ಬಿಸ್ನೆಸ್ ಅದಾವ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಕೆಲಸ ಮಾಡುವಂತ ಒಂದು ಒಳ್ಳೆ ಅವಕಾಶನ ಕೂಡ ನಿಮ್ಗೆ ಕೊಡ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ತಾ ಹೋದ್ರೆ ನಿಮ್ಗೂ ಕೂಡ ಗೊತ್ತಾಗಿರುತ್ತೆ ಓಕೆ ಈ ತರ ಸಾಫ್ಟ್ವೇರ್ನ ಓಪನ್ ಮಾಡ್ಕೋಬೇಕು ಇನ್ನೊಂದ್ಸರ್ತಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಕ್ಲೋಸ್ ಮಾಡ್ಕೊಳ್ಳೋಣ ಇಲ್ಲಿ ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿ ನೋಡ್ಕೋಬೇಕು ಅಡೋಬ್ ಫೋಟೋಶಾಪ್ 7.0 ಇಲ್ಲಿ ಕಣ್ಣು ಕೊಟ್ಟಿರ್ತಾರೆ ಓಕೆ ಈ ತರ ಬೇರೆ ಇಮೇಜ್ ಇಟ್ಟು ಕೂಡ ಅಡೋಬ್ ಫೋಟೋಶಾಪ್ 7.0 ಇತ್ತು ಅಂದ್ರೆ ಕೂಡ ಓಪನ್ ಮಾಡ್ಕೋರಿ ಈಗೆಲ್ಲ ಸ್ವಲ್ಪ ಚಲೋ ಚಲೋ ಕಂಪ್ಯೂಟರ್ ಒಳಗೆ ಏನಿರ್ತಾವ ಇದೇ ತರ ಸಾಫ್ಟ್ವೇರ್ಗಳು ಕೂಡ ಇನ್ಸ್ಟಾಲೇಷನ್ ಅವರೇ ಮಾಡಿ ಕೊಟ್ಟಿರ್ತಾರೆ ಅದೇ ತರ ನಿಮ್ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಹಾರ್ಡ್ವೇರ್ ಸೆಂಟ್ರಿಗೆ ನೀವು ಕಂಪ್ಯೂಟರ್ ಶಾಪಿಗೆ ಅಥವಾ ಎಲ್ಲಾದ್ರೂ ಕಂಪ್ಯೂಟರ್ ಫಾರ್ಮ್ಯಾಟಿಕ್ ಶಾಪಿಗೆ ಹೋಗ್ಬಿಟ್ಟು ಸಾಫ್ಟ್ವೇರ್ ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ಬಂದು ಕಲಿಬಹುದು ಇದನ್ನ ಓಪನ್ ಮಾಡ್ಕೋತಾ ಇದ್ದೀನಿ ಓಪನ್ ಮಾಡಿದ ಮೇಲೆ ಈ ತರ ವಿಂಡೋಸ್ ಬರುತ್ತೆ ಇಲ್ಲಿ ಒಂದು ಲೆನ್ಸ್ ಕಾಣಿಸ್ತಾ ಇದೆ ಈ ತರ ಓಪನ್ ಆದ್ಮೇಲೆ ಮೇಲ್ಗಡೆ ಬರೋದಕ್ಕೆ ನಾವು ಏನಕ್ಕೆ ಕರಿತೀವಿ ಇದನ್ನ ಓಕೆ ಸ್ಟಾರ್ಟಿಂಗ್ ಲಿಂದ ಹೇಳ್ಕೊಡ್ತಾ ಇದ್ದೀನಿ ಕನ್ಫ್ಯೂಸ್ ಆಗಬಾರ್ದು ಇದನ್ನ ಟೈಟಲ್ ಬಾರ್ ಅಂತ ಹೇಳ್ತೀವಿ ಇದನ್ನ ಮಿನಿಮೈಸ್ ಮ್ಯಾಕ್ಸಿಮೈಸ್ ಇದು ಕ್ಲೋಸ್ ಬಟನ್ ಅಂತ ಹೇಳ್ತೀವಿ ಕೆಳಗಡೆ ಕಾಣಿಸೋದು ಮೆನು ಬಾರ್ ಇದಕ್ಕೆ ನಾವೇನು ಹೇಳ್ತೀವಿ ಆಪ್ಷನ್ಸ್ ಬಾರ್ ದಿಸ್ ಇಸ್ ಫಾರ್ ದ ಲೇಯರ್ ಪ್ಲಾಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ಬಹಳ ಇಂಪಾರ್ಟೆಂಟ್ ಸಂತಿಗೆ ಹೋದಾಗ ಕೈ ಚೀಲಿ ಎಂತ ಇಂಪಾರ್ಟೆಂಟ್ ಇರ್ತದಿಲ್ಲ ನಮ್ಮ ಕೈಯಾಗ ಹಂಗೆ ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಫೋಟೋಶಾಪ್ ಎಡಿಟ್ ಮಾಡತ್ತೀರ ಅಂದ್ರೆ ಲೇಯರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರ್ತದೆ ಸಂತಿ ಮಾಡಕ್ ಹೋಗಿ ಕೈ ಚೀಲಿ ಬಿಟ್ಟು ಹೋಗಿ ಸಂತಿ ಹೆಂಗ್ ಮಾಡ್ತೀರಿ ಮಾಡ್ಲಿಕ್ಕೆ ಆಗತ್ತಾ ಕೈ ಚೀಲಿ ಬೇಕಾಗ್ತದೆ ಕೈ ಚೀಲಿ ಇತ್ತು ಅಂದ್ರೆ ಸಂತಿ ಮಾಡ್ಕೊಳಕ್ ಸಾಧ್ಯ ಅದೇ ತರ ಇಲ್ಲಿ ಲೇಯರ್ ಪ್ಲಾಂಟ್ ಇತ್ತು ಅಂದ್ರೆ ನಾವು ಎಡಿಟ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಹೌದಿಲ್ಲ ರೀ ಲೇಯರ್ ಪ್ಲಾಂಟ್ ಇರ್ಲಿಲ್ಲ ಅಂದ್ರೆ ಎಡಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಓಕೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದ್ರೆ ಬೇಗ ಗೊತ್ತಾಗ್ತದೆ ನಿಮ್ಗೆ ಸಂತಿ ಹೋಗ್ತಾ ಇರ್ತೀರ ಅವ್ರಿ ಇವರಿಗೆ ಅವರಿಂದ ಇವರಿಂದ ಅದಕ್ಕೋಸ್ಕರ ನೀ ಇಷ್ಟು ಎಲ್ಲ ಓಪನ್ ಆದ್ಮೇಲೆ ಈಗ ಒಂದು ಫೈಲ್ ಇದು ಎಲ್ಲ ಟೂಲ್ಸ್ ಬಾರ್ ಅಂತ ಕರಿತೀವಿ ಎಲ್ಲ ಟೂಲ್ಸ್ಗಳು ಇಲ್ಲಿ ಫೈಲ್ ಒಳಗೆ ಹೋಗಿ ಒಂದು ನ್ಯೂ ಫೈಲ್ ಕಂಟ್ರೋಲ್ ಪ್ಲಸ್ ಅಂಡ್ ಕೀಬೋರ್ಡ್ ಒಳಗೂ ಕೂಡ ನೀವು ಫ್ರೆಶ್ ಮಾಡಿದ್ರೆ ಓಪನ್ ಆಗ್ತದೆ ಡೈರೆಕ್ಟ್ ಆಗಿ ಈ ತರ ಓಪನ್ ಆದಾಗ ಇಲ್ಲಿ ಒಂದು ಪೇಜ್ ನಾವು ರೆಡಿ ಮಾಡ್ಕೋಬೇಕು ಎಂತ ಪೇಜ್ ರೆಡಿ ಮಾಡ್ಕೋಬೇಕು ಕನ್ಫ್ಯೂಸ್ ಇರ್ತೀರಿ ಓಕೆ ನೀವು ಏನಾದರೂ ಒಂದು ಪೇಪರ್ ಬರೀಲಿಕ್ಕೆ ಹೋಗ್ತೀರಾ ಅಥವಾ ಎಲ್ಲಾದರೂ ಪೇಪರ್ ಬೈ ಎಂಥ ಪೇಜ್ ಕೊಟ್ಟಿರ್ತಾರೆ ಎ4 ಸೈಜ್ ಒಳಗೆ ಪೇಪರ್ ಕೊಟ್ಟಿರ್ತಾರೆ ಅಥವಾ ಸ್ವಲ್ಪ ಲಾಂಗ್ ಸೀಟ್ ಯಾವುದೋ ಒಂದು ಪೇಪರ್ ಕೊಟ್ಟಿರ್ತೀವಿ ಯಾವುದೋ ಒಂದಲ್ಲ ಎ4 ಸೈಜ್ ಒಳಗಡೆ ನೀವು ನೋಟ್ಸ್ ರೆಡಿ ಮಾಡ್ತೀರಿ ಅಥವಾ ನಿಮ್ಮ ಬುಕ್ ಇರ್ತದೆ ಕಿಂಗ್ ಸೈಜ್ ಬುಕ್ ಇರುತ್ತೆ ಲಾಂಗ್ ಸೈಜ್ ಬುಕ್ ಅದರೊಳಗೂ ಕೂಡ ನೀವು ಟೈಪ್ ಮಾಡ್ತಾ ಇರ್ತೀರಿ ಅದೇ ತರ ಇದಕ್ಕೂ ಒಂದು ಮೆಜರ್ಮೆಂಟ್ ಸೈಜ್ ಅನ್ನೋದು ಇರುತ್ತೆ ಹೌದಿಲ್ಲ ರೀ ಸೈಜ್ ಮೇಲೆ ಕೆಲಸ ಮಾಡಬೇಕು ಓಕೆ ಸುಮ್ಮನೆ ನೀವು ಶಾಪಿಗೆ ಹೋಗ್ಬಿಟ್ಟು ನನಗೊಂದು ಅಂಗಿ ಕೊಡ್ರಿ ನನಗೊಂದು ಯಾವುದೋ ಒಂದು ಪ್ಯಾಂಟ್ ಕೊಡ್ರಿ ಅಂತೇಳಿ ಸುಮ್ಮನೆ ಅವ್ರಿಗೆ ಕೊಟ್ಟು ತೊಗೊಂಡು ಬಂದ್ಬಿಡ್ತೀರಾನ ಏನಾಗ್ತದಲ್ಲಿ ಸೈಜ್ ನನಗೆ ಬರುವಂಥ ಪ್ಯಾಂಟ್ ನಿಮಗೆ ಬರುವಂಥ ಪ್ಯಾಂಟ್ ಮಾತ್ರ ನೀವು ಚಾಯ್ಸ್ ಮಾಡ್ಕೊಂಡು ತೊಗೊಂಡು ಬರ್ತೀರಿ ಅದೇ ಥರ ಇಲ್ಲಿ ಫೋಟೋಶಾಪ್ಗಳನ್ನು ಕೂಡ ಏನಾಗಿರುತ್ತೆ ನಿಮಗೆ ಬೇಕಾದ ಇರೋದಿಲ್ಲ ಇಲ್ಲಿ ಇಲ್ಲಿ ಏನಿರ್ತದೆ ಅಲ್ಲಿ ಒಂದು ಪ್ರಿಂಟ್ ಹಾಕ್ತಾರಲ್ಲ ಪ್ರಿಂಟ್ ಮಷಿನ್ ಒಳಗಡೆ ಯಾವ ಥರ ಪೇಪರ್ ಇರ್ತಾವ ಅದೇ ಥರ ಪೇಪರ್ ಸೈಜ್ನ ನೀವು ಇಲ್ಲಿ ಕೊಟ್ಟು ಎಡಿಟ್ ಮಾಡಬೇಕಾಗ್ತದೆ ಆ ಥರ ಸೈಜ್ಗಳನ್ನು ನಮ್ಗೆ ಗೊತ್ತಾಗೋದಿಲ್ಲ ಹೆಂಗೆ ತೊಗೋಬೇಕ್ರಿ ಸರ್ ಹೆಂಗೆ ತೊಗೋಬೇಕ್ರಿ ಸರ್ ಅಂತ ಕನ್ಫ್ಯೂಸ್ ಒಳಗಿದ್ದೀರಾ ಅಂದರೆ ಇಲ್ಲಿ ಮೇಲ್ಗಡೆ ಇದ್ದಿರ್ತಾವೆ ಇದ್ರೊಳಗೆ ಬೇಕಾದ ಸೈಜ್ ತೊಗೊಳಿ ಈ ಸೈಜ್ ಒಳಗೆ ತೊಗೊಂಡಿರೋ ಫೋಟೋ ನಿಮ್ಗಲ್ಲಿ ಏನು ಮಾಡ್ಕೊಡ್ತಾರೆ ಎಡಿಟ್ ಮಾಡಿ ಕೊಡ್ತಾರೆ ಪ್ರಿಂಟ್ ಹಾಕಿ ಕೊಡ್ತಾರೆ ಎಡಿಟ್ ನೀವು ಮಾಡೋದು ಅವ್ರು ಪ್ರಿಂಟ್ ಹಾಕಿ ಕೊಡ್ತಾರೆ
ಮಾಡ್ಬೇಕಾಗಿತ್ತು ಸೇಮ್ ಆಯ್ಕೆ ತಗೋಬೇಕು ನೀವು. ಓಕೆ, ಫೋಟೋ ಎಡಿಟ್ ಮಾಡಬೇಕಾಗಿತ್ತು ಅಂದ್ರೆ ಆರ್ ಜಿಬಿ ತಗೋಬೇಕು. ಆರ್ ಜಿಬಿ ಅಂದ್ರೆ ರೆಡ್, ಗ್ರೀನ್, ಬ್ಲೂ, ದಿಸ್ ಇಸ್ ಫಾರ್ ದ ಪ್ರೈಮರಿ ಕಲರ್ ಅಂತ ಕರಿತೀವಿ. ಸೆಕೆಂಡರಿ ಕಲರ್ ಸಿಎಂ ಆಕೆ, ಸಿಎನ್, ಮಜೆಂಟಾ, ಎಲ್ಲೋ ಕಲರ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ಫಾರ್ ದ ಸೆಕೆಂಡರಿ ಕಲರ್ ಅಂತ ಕರಿತೀವಿ. ಓಕೆ, ನನಗೆ ಏನ್ ಮಾಡ್ಬೇಕಾಗಿದೆ, ಲ್ಯಾಬ್ ಆರ್ ಜಿಬಿ ಕಲರ್ ತಗೊಂಡು ಇಲ್ಲಿಂದ ಓಕೆ ಮಾಡ್ಕೋತಾ ಇದ್ದೀನಿ. ಇದನ್ನ ಮ್ಯಾಕ್ಸಿಮೈಸ್, ಇಷ್ಟೆಲ್ಲ ಪೇಜ್ ಖಾಲಿ ಇದೆ, ಇದನ್ನ ಮ್ಯಾಕ್ಸಿಮೈಸ್ ಕ್ಲೋಸ್ ಮಾಡಬಾರ್ದು. ಮ್ಯಾಕ್ಸಿಮೈಸ್ ಇಲ್ಲಿ ನೋಡ್ರಿ, ಇಲ್ಲೊಂದು ಕ್ಲೋಸ್ ಬಟನ್ ಇದೆ, ಇಲ್ಲೊಂದು ಇದೆ, ಅದಕ್ಕೆ ಒಂದು ಸಾಫ್ಟ್ವೇರ್, ಅದರಲ್ಲಿ ಒಂದು ಪೇಜ್ ಓಪನ್. ಓಕೆ, ಈ ತರ ಪೇಜ್ ಆಗಿದೆ, ಈ ತರ ಉದ್ದ ಆಗಿದೆ. ಇದಕ್ಕೆ ಅಡ್ ಮಾಡ್ಬೇಕಾಗಿತ್ತು ಅಂದ್ರೆ ಎಲ್ಲಿ ಹೋಗ್ಬೇಕು, ಎಡಿಟ್ ಒಳಗೆ ಹೋಗಿ ಅಥವಾ ಇಮೇಜ್ ಒಳಗೆ ಹೋಗಿ ಕ್ಯಾನ್ವಸ್ ರೊಟೇಷನ್ ಚೇಂಜ್ ಮಾಡ್ಬಿಡೋದು. 7 ಇಂಚ್ ಹಿಂಗ್ ಬರ್ತ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಈ ಕಡೆ ಎಷ್ಟಾಗಿದೆ, 4 ಇಂಚ್, 5 ಇಂಚ್ ಇಷ್ಟು ಬಂದಿದೆ. ಇಲ್ಲಿ ಕಾಣಿಸ್ತಿದೆ 5, 7 ಇದ್ರೊಳಗೆ ಡಿಸೈನ್ ಆಗಿದೆ. ಅಲ್ಲಿ ಹಿಡಿದು ನಿಮ್ಮ ಮೌಸ್ ಒಳಗಡೆ ಇರ್ತಕ್ಕಂಥ ಗಾಲಿಯನ್ನ ಹಿಂಗೆ ತಿರುಗಿಸಿದ್ರೆ ಹಿಂದೆ ಮುಂದೆ ತಿರುಗಿಸಿದ್ರೆ ಪೇಜ್ ಜೂಮ್ ಇನ್, ಜೂಮ್ ಔಟ್, ಜೂಮ್ ಇನ್, ಜೂಮ್ ಔಟ್ ಆಗ್ತಾ ಇರುತ್ತೆ. ಬಹಳ ಈಸಿ ಅದ, ಫೋಟೋಶಾಪ್ ಕಲಿಯೋದೇನು ಹಾಡಿಲ್ಲ. ಮನಸ್ಸು ಮಾಡ್ಬೇಕಷ್ಟೇ, ಮನಸ್ಸು ಮಾಡಿದ್ರೆ ಎಲ್ಲಾನು ಸಾಧ್ಯನೇ. ಮನಸ್ಸು ಮಾಡಲಿಲ್ಲ ಅಂದ್ರೆ ಯಾವುದೂ ಆಗೋದಿಲ್ಲ. ಇಷ್ಟಪಡ್ಬೇಕು. ಓಕೆ, ನೀವೇನೇ ಕೆಲಸ ಮಾಡ್ರಿ, ಇಷ್ಟಪಟ್ಟು ಕೆಲಸ ಮಾಡ್ರಿ, ವಿಲ್ ಯು ಸಕ್ಸಸ್. ಓಕೆ, ಇಷ್ಟೆಲ್ಲ ಆದ್ಮೇಲೆ ಈಗ ಇದ್ರೊಳಗೆ ನಾನು ಒಂದು ಫೋಟೋ ತಗೊಂಡು ಬರಬೇಕು. ನಾನೇನು ಮಾಡ್ತೀನಿ ರೀ, ಫೈಲ್ ಒಳಗೆ ಹೋಗಿ ಇಲ್ಲಿಂದ ಓಪನ್ ಅಂತ ಹೇಳ್ಬಿಡ್ತೀನಿ. ಓಪನ್ ಒಳಗೆ ಹೋಗ್ಬಿಟ್ಟು ನೀವು ಯಾವ ಫೋಟೋ ಎಡಿಟ್ ಮಾಡಬೇಕಾಗಿದೆ, ಇಷ್ಟೆಲ್ಲ ಆದ್ಮೇಲೆ ಈಗ ಫೋಟೋ ಎಡಿಟ್ ಮಾಡಬೇಕಾಗಿದೆ ಅಂದರೆ ನೀವು ಫೈಲ್ ಒಳಗೆ ಹೋಗಿ ಓಪನ್ ಅಂತ ಹೇಳಬೇಕು. ಯಾವ ಫೋಟೋ ಓಪನ್ ಮಾಡ್ಕೋಬೇಕು ಇಲ್ಲಿಂದ ನೋಡ್ಕೋಬೇಕು, ನಿಮ್ಗೆ ಯಾವ ಫೋಟೋ ಎಡಿಟ್ ಮಾಡಬೇಕಾಗಿದೆ. ಸ್ವಲ್ಪ ಚೆನ್ನಾಗಿರೋ ಫೋಟೋ ನೀವು ಯಾವ ಚಾಯ್ಸ್ ಮಾಡಿರ್ತೀರಿ ಅದೇ ಫೋಟೋನ ನೀವು ತಗೋಬೇಕಾಗ್ತಿರ್ತದೆ. ನಂದು ಯಾವ ಎಲ್ಲಿದೆ ಅಂತ ನೋಡ್ತಾ ಇದ್ದೀನಿ, ಇದರೊಳಗೆ ಇದೆಯಾ ಆ ಫೋಟೋ ನೋಡ್ತಾ ಇದ್ದೀನಿ. ಇದರೊಳಗೆ ಇತ್ತು ಅಂದರೆ ನಾನು ಆ ಫೋಟೋನ ಡ್ರ್ಯಾಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಆ ವ್ಯಕ್ತಿಗಳ ಫೋಟೋ ಇಲ್ಲ, ಮತ್ತೆ ನಾನೊಂದು ಸಣ್ಣ ಪಾಪು ಫೋಟೋನ ಡಿಸೈನ್ ಮಾಡ್ಕೊಡ್ತಾ ಇದ್ದೀನಿ. ಇದೆಲ್ಲ ಲೋಗೋ ಡಿಸೈನ್ಸ್ ಇದಾವೆ ನೆಕ್ಸ್ಟ್, ಇದರಲ್ಲಿ ಕೂಡ ಬೇರೆ ಬೇರೆ ಡಿಸೈನ್ಸ್ ಇದೆ. ನೋಡೋಣ ಯಾವ್ದ್ರೊಳಗೆ ನನ್ನ ಫೋಟೋ ಅದಾವ, ಅದ್ರೊಳಗಿಂದ ನಾನು ತಗೊಂಡು ಕೆಲಸ ಮಾಡಿ ನಿಮ್ಗೆ ತೋರಿಸ್ತಾ ಇರ್ತೀನಿ. ಓಕೆ, ಇದರಲ್ಲಿ ತರ ಬೇರೆ ಬೇರೆ ಫೋಟೋಸ್ ಕೂಡ ಇದ್ದಿರ್ತಾವ. ಯಾವ ತಗೊಳ್ಳೋಣ, ಇದರಲ್ಲಿ ಇಲ್ಲೊಂದು ಫೋಟೋ ಇದೆ. ಇದ್ರಲ್ಲಿ ನಾನು ಏನು ಮಾಡ್ಕೋತಾ ಇದ್ದೀನಿ, ಎಟ್ ಎ ಟೈಮ್ 3-4 ಫೋಟೋನ ಓಪನ್ ಮಾಡ್ಕೋತಾ ಇದ್ದೀನಿ. ಇದೊಂದು ಓಪನ್ ಮಾಡ್ಕೋತಾ ಇದ್ದೀನಿ, ಮತ್ತೆ ಕಂಟ್ರೋಲ್ ಹಿಡಿದು 2, 3, 4 ನೆಕ್ಸ್ಟ್ ಇದೊಂದು 5 ನೆಕ್ಸ್ಟ್ ಇನ್ನೊಂದು ಯಾವ ತಗೊಳ್ಳೋಣ, ಈ ಪಾಪು ಫೋಟೋ ತಗೊಳ್ಳೋಣ 6. ಇದನ್ನೇ ಓಪನ್ ನೋಡಿ, ಸೆಲೆಕ್ಷನ್ ಆಗಿದೆ ಆಗಿದೆಯವ ಇವೆಲ್ಲ ಫೋಟೋ ಸೆಲೆಕ್ಷನ್. ಕಂಟ್ರೋಲ್ ಹಿಡಿದು ಸೆಲೆಕ್ಷನ್ ಮಾಡಿ ಓಪನ್ ಅಟ್ ಎ ಟೈಮ್. ಒಂದು 6 ಫೋಟೋ ಎಡಿಟ್ ಮಾಡ್ಕೊಂಡಿನಿ ರೀ, ಓಪನ್ ಮಾಡ್ಕೊಂಡಿನಿ. ಇವು 6 ಫೋಟೋದೊಳಗೆ ನನಗೆ ಹೂವು ಅಷ್ಟೇ ಬೇಕಾಗ್ಯದ. ಅವಾಗ ಏನು ಮಾಡ್ಕೋಬೇಕು, ಇದನ್ನು ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋಣ. ಒಂದೊಂದಾಗಿ ಮ್ಯಾಕ್ಸಿಮೈಸ್ ಮಾಡಿಕೊಂಡು ಇಲ್ಲಿಂದ ಮ್ಯಾಜಿಕ್ ವಿನ್ ಟೂಲ್ ಅಂತ ಇರುತ್ತೆ, ಈ ಮ್ಯಾಜಿಕ್ ವಿನ್ ಟೂಲ್ ತೊಗೊಂಡು ಹಿಂದ್ಗಡೆ ಒಂದೇ ಕಲರ್ ಪ್ಲೇನ್ ಆಗಿ ಇತ್ತು ಅಂದ್ರೆ ನೀವು ಇದನ್ನು ಜಸ್ಟ್ ಕ್ಲಿಕ್ ಮಾಡ್ಕೊರಿ, ಸೆಲೆಕ್ಷನ್ ಆಗಿಬಿಡುತ್ತೆ, ಆಟೋಮ್ಯಾಟಿಕ್ ಸೆಲೆಕ್ಷನ್ ಆಗಿಬಿಡುತ್ತೆ, ತಲೆ ಕೆಡಿಸ್ಕೊಳ್ಳೋದಿಲ್ಲ ಅದು. ಓಕೆ, ಈ ತರ ಸೆಲೆಕ್ಷನ್ ಆದಾಗ ಈಗ ಹಿಂದ್ಗಡೆನೂ ಕೂಡ ಸೆಲೆಕ್ಷನ್ ಆಗ್ಬಿಟ್ಟಿದೆ. ಇದು ನನ್ಗೆ ಬೇಕಾಗಿಲ್ಲ, ಇದಿಷ್ಟೇ ನಾನು ಕಾಪಿ ಮಾಡ್ಕೋಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಕೋಬೇಕು, ಎಲ್ಲಿಂದ ಹೋಗ್ಬೇಕು, ಇಲ್ಲಿ ಸೆಲೆಕ್ಟ್ ಒಳಗೆ ಹೋಗಿ ಇನ್ವರ್ಸ್ ಸೆಲೆಕ್ಷನ್ ಅಂತ ಹೇಳ್ಬೇಕು. ಇಲ್ಲಿ ನೋಡ್ರಿ, ಇವಾಗ ಇಷ್ಟೇ ಸೆಲೆಕ್ಷನ್ ಆಯ್ತು, ಆಗ್ಲೇ ಹಿಂದ್ಗಡೆ ಸೆಲೆಕ್ಷನ್ ಇತ್ತು, ಇವಾಗ ಇಷ್ಟೇ ಸೆಲೆಕ್ಷನ್ ಆಯ್ತು. ಅದಾದ್ಮೇಲೆ ಸೆಲೆಕ್ಟ್ ಒಳಗೆ ಹೋಗಿ ಅದಕ್ಕೆ ಸ್ವಲ್ಪ ಫೆದರ್ ಕೊಡ್ಬೇಕಾಗ್ತದೆ ಅಂದ್ರೆ ಸ್ಮೂತ್ನೆಸ್ ಆಗುತ್ತೆ, ಇಲ್ಲ ಕಟಿಂಗ್ ಆಗ್ತದಲ್ಲ ಸ್ಮೂತ್ ಆಗಿ. ಓಕೆ, ಅದನ್ನ ಓಕೆ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಎಡಿಟ್ ಒಳಗೆ ಹೋಗಿ ಅದಕ್ಕೆ ಕಟ್ ಅಂದ್ರೆ ಅಲ್ಲಿ ಕಟ್ ಆಗ್ಬಿಡುತ್ತೆ, ಇದಕ್ಕೆ ಕ್ಲೋಸ್ ಮಾಡ್ಬಿಡಿ ಅಂದ್ರೆ ಇದ್ರ ಕೆಲಸ ಮುಗಿತ್ತು, ಕ್ಲೋಸ್ ಆಯ್ತು. ನಮ್ಮ ಫೈಲ್ ಇದಕ್ಕೆ ಮ್ಯಾಕ್ಸಿಮೈಸ್ ಮಾಡ್ಕೊರಿ, ನಮ್ಮ ಫೈಲ್ ಎಲ್ಲಿದೆ ಇದಕ್ಕೆ ಹಿಂಗೆ ಸರ್ಸ್ಕೋಬೇಕು, ಮೇಲೆ ಹಿಡಿದು ಇದನ್ನು ಕೂಡ ಸರ್ಸ್ಕೊರಿ. ಇವೆಲ್ಲ ಬೇಕಾಗ್ತವೆ, ಆಮೇಲೆ ಕಟಿಂಗ್ ಮಾಡ್ಕೊಳ್ಳೋಣ, ಮತ್ತೆ ಇದನ್ನು ಕೂಡ ಕಟಿಂಗ್ ಮಾಡ್ಕೊಳ್ಳೋಣ, ಇದನ್ನು ಕೂಡ ಕಟಿಂಗ್ ಆಗಬೇಕು. ಇಲ್ಲಿದೆ ನಮ್ಮ ಪೇಜ್, ಇದ್ರ ಮೇಲೆ ಬಂದು ಕಂಟ್ರೋಲ್ ಅಥವಾ ಎಡಿಟ್ ಒಳಗೆ ಹೋಗಿ ಪೇಸ್ಟ್ ಅಂತ ಹೇಳ್ಬಿಡೋದು. ನೋಡಿ, 1 ಫೋಟೋ ತಗೊಂಡೆ, ನೆಕ್ಸ್ಟ್ ಈ ಪಾಪು ಫೋಟೋ ತಗೋಬೇಕು. ಓಕೆ, ಅವಾಗ ಏನು ಮಾಡ್ಕೊಳ್ಳೋದು, ಇದನ್ನೇ ಏನು ಮಾಡೋಣ, ಇದನ್ನು ಸೀದಾ ಸರ್ಚ್ ಇಟ್ಬಿಡೋಣ ಹಿಂಗೆ. ಓಕೆ, ಇರಲಿ, ಇದಕ್ಕೆ ಆಮೇಲೆ ಕ್ಲೋಸ್ ಅಂದ್ರೆ ನಮ್ಮ ಪೇಜ್ ಮೇಲೆ ಇಟ್ಕೋಬೇಕು, ಇವೆಲ್ಲ ಸಪ್ರೇಟ್ ಆಗಿರ್ತಾವೆ. ಇದು ಈ ಪೇಜ್ ಬೇರೆ, ಮತ್ತೆ ಈ ಪೇಜ್ ಸಪ್ರೇಟ್ ಆಗಿ ಬಂದಿರ್ತದೆ, ಅದಕ್ಕೋಸ್ಕರ ಅದೇ ಪೇಜ್ ಮೇಲೆ ಇಟ್ಕೋಬೇಕಾಗ್ತದೆ. ನೆಕ್ಸ್ಟ್ ನನಗೆ ಇದ್ರೊಳಗೆ ಈ ಹೂವು ಅಷ್ಟೇ ಬೇಕಾಗ್ಯದ. ಅವಾಗ ಏನ್ ಮಾಡೋದು, ಮತ್ತೆ ಇಲ್ಲೊಂದು ಟೂಲ್ ಸಿಗುತ್ತೆ, ಯಾವುದು ಮ್ಯಾಗ್ನೆಟಿಕ್ ಟೂಲ್, ಇದು ಸೀದಾ ಕ್ಲಿಕ್ ಮಾಡೋ. ಮ್ಯಾಗ್ನೆಟಿಕ್ ಅಂದ್ರೆ ಗೊತ್ತಾಗ್ತಿದ್ದಿಲ್ಲ, ಆಯಸ್ಕಾಂತ ಕೆಬಣ ಕಾಣ್ತು ಅಂದ್ರೆ ಹೋಗಿ ಜಕ್ಕೊಂಡು ಬಂದ್ಬಿಡ್ತದೆ. ಅದೇ ತರ ಇದನ್ನು ಹೂವು ಕರೆಕ್ಟ್ ಆಗಿ ಇಲ್ಲಿ ಕಲರ್ ಕಾಣಿಸ್ತಿತ್ತು ಅಂದ್ರೆ ಕರೆಕ್ಟ್ ಆಗಿ ಸೆಲೆಕ್ಷನ್ ಆಗ್ತಾ ಇರುತ್ತೆ. ನೋಡಿ, ನಾನು ಸುಮ್ಮನೆ ಮೋಸ್ ತಗೊಂಡು ಹೋಗ್ತಾ ಇದ್ದೀನಿ, ಸೆಲೆಕ್ಷನ್ ಆಗ್ತಾ ಇದೆ. ನಾನು ಅಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ, ಜಸ್ಟ್ ಅದರ ಮೇಲೆ ಶಾವಂಗಿ ಮಷೀನ್ ಇರ್ತದೆ ನೋಡಿರಿ, ಅದು ಹೆಂಗೆ ಒಳಗೆ ಹಿಟ್ಟಾಗ್ದಂಗೆ ಬರ್ತದಲ್ಲ, ಅದೇ ಥರ ಇದನ್ನು ಕೂಡ ಬರ್ತಾ ಇದೆ. ಸೆಲೆಕ್ಷನ್ ಆಗ್ತಿದ್ದಾನೆ, ಅದಕ್ಕೂ ಕೂಡ ಸ್ವಲ್ಪ ಸೆಲೆಕ್ಟ್ ಒಳಗೆ ಹೋಗಿ ಆಗಲೇ ಫೆದರ್ ಕೊಡ್ತಾ ಇದೆ. ಇವಾಗ್ನು ಕೂಡ ಅದಕ್ಕೆ ಫೆದರ್ ಕೊಡೋಣ, ಕಂಟ್ರೋಲ್ ಎಕ್ಸ್, ಕಟ್ ಆಯಿತು. ಇದನ್ನೇ ಕ್ಲೋಸ್ ಮಾಡ್ಕೊಳ್ಳೋಣ. ನೋ ಸೇವ್ ಅಂತ ಹೇಳೋದು, ಮೂಟೂಲ್ ತೊಗೋಬೇಕು ಇದ್ರ ಕೆಲಸ ಆಯಿತು ಅಂದ್ರೆ, ಅಥವಾ ಕಂಟ್ರೋಲ್ ವಿ ಬತ್ತು, ಇದ್ರ ಮೇಲೆ ಫೋಟೋನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೊಂದು ತೊಗೋಬೇಕಾಗಿದೆ, ಇದೊಂದು ತೊಗೊಳ್ಳೋಣ. ನಾವು ಅವಾಗ ಏನು ಮಾಡೋದು, ಮತ್ತೆ ಅದಕ್ಕೆ ಮ್ಯಾಗ್ನೆಟಿಕ್ ಟೂಲ್ ತೊಗೊಳೋದು. ಅಂದ್ರೆ ಒಂದು 5-6 ಫೋಟೋ ತೊಗೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದೇ ಫೋಟೋ ತೊಗೊಂಡು ಡಿಸೈನ್ ಮಾಡೋದು ಬೇಡ, ಹೌದಿಲ್ಲ ರೀ. 5-6 ಫೋಟೋ ತಗೊಂಡು ಯಾವ ತರ ಬೇರೆ ಬೇರೆ ಫೋಟೋಸ್ ಡಿಸೈನ್ ಮಾಡ್ಕೋಬಹುದು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ಬಿಡ್ತದೆ. ನೆಕ್ಸ್ಟ್ ಇದಕ್ಕೂ ಕೂಡ ಕಿತ್ತಿ ತಂದಿಡೋದು, ಆಮೇಲೆ ಇದಕ್ಕೂ ಕೂಡ ಕ್ಲೋಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇದೊಂದು ವೈಟ್ ರೋಸ್ ಇದೆ, ಅದನ್ನ ಬೇಕು ಅಂದ್ರೆ ಇಟ್ಕೋರಿ, ಬೇಡ ಅಂದ್ರೆ ಬಿಟ್ಬಿಡೋಣ, ಬೇಕಾಗಿಲ್ಲ. ಇದು ಇದು ಅಂತ ತಗೊಳ್ಳೋಣ ಲಾಸ್ಟ್. ಓಕೆ, ಅವಾಗ ಏನ್ ಮಾಡೋದು, ಇದಕ್ಕೂ ಕೂಡ ಮ್ಯಾಗ್ನೆಟಿಕ್ ಲೈಸರ್ ಟೂಲ್ ತಗೋಬೇಕು. ತಗೊಂಡು ಸೀದಾ ಇದಕ್ಕೆ
ಸೆಲೆಕ್ಷನ್ ಮಾಡ್ಕೋಬಹುದು. ಸೆಲೆಕ್ಷನ್ ಆಯ್ತಾ, ಅದಕ್ಕೂ ಕೂಡ ಯಾವಾಗ ಎಲ್ಲಿ ಹೋಗ್ಬೇಕು, ಫೆದರ್ ಒಳಗೆ ಹೋಗಿ ಇದು ಫೆದರ್ ಕೊಡಬೇಕು ಅಂದ್ರೆ ಸ್ಮೂತ್ನೆಸ್ ಆಗ್ತಿರ್ತದೆ, ನೆನ್ಪಾರ್ಬೇಡ್ರಿ. ಓಕೆ, ಇಷ್ಟೆಲ್ಲ ಆದ್ಮೇಲೆ ಅದಾದ್ಮೇಲೆ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ನೋ, ಇದನ್ನೇ ಮ್ಯಾಕ್ಸಿಮೈಸ್ ಅಂದ್ರೆ ನಮ್ಮ ಪೇಜ್ ಇದ್ದು ಇತ್ತು. ಓಕೆ ನೋಡಿ, ಆಗ್ಲೇ ಯಾವ್ಯಾವ ಫೋಟೋ ಕಟ್ ಮಾಡಿದ್ದೆ ಈ ಲೇಯರ್ನ ಕಣ್ ಬಂದ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೈಡ್ ಮಾಡೋಣ, ಇದಕ್ಕ ಕಣ್ ಬಂದ್ ಮಾಡಿಬಿಟ್ಟೆ. ಹೈಡ್ ಆಗಿರುತ್ತೆ, ಡಿಲೀಟ್ ಆಗಿರೋದಿಲ್ಲ, ಹೈಡ್ ಆಗಿರುತ್ತೆ. ನೋಡಿ, ಇವೆಲ್ಲ ಹೂವುಗಳನ್ನ ನಾನೇನ್ ಮಾಡಿದ್ದೀನಿ, ಇವಾಗ ಕಾಪಿ ಮಾಡ್ಕೊಂಡು ಈ ಪೇಜ್ ಮೇಲೆ ತಗೊಂಡ್ ಬಂದಿನಿ. ಬಾರಿ ಚಂದ ಇರ್ತದೆ. ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡೋದು, ಇದಕ್ಕೆ ಮುಲ್ಯಾಗ್ ಸ್ವಲ್ಪ ಹಿಂಗ್ ಬಾಗ್ದಾರಂಗ್ ಇಡ್ಬೇಕಿಲ್ಲ. ಈಗ ಇಲ್ಲಿ ಇಲ್ಲಿ ಈ ತರ ಇಟ್ಕೋತೀನಿ. ಇದಕ್ಕೆ ಇನ್ನೊಂದ್ ಸ್ವಲ್ಪ ದೊಡ್ಡದಾಗ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಎಡಿಟ್ ಒಳಗೆ ಹೋಗಿ, ಇಲ್ಲಿಂದ ಟ್ರಾನ್ಸ್ಫಾರ್ಮ್ ಒಳಗೆ ಹೋಗಿ, ಇಲ್ಲಿಂದ ಸ್ಕೇಲ್ ಅನ್ನೋ ಸಿಗ್ತದೆ ನಿಮ್ಗೆ. ಈಗ ಇಲ್ಲಿ ಸ್ಕೇಲ್ ಬಂದು ಇದನ್ನೇ ಸಿಫ್ಟ್ ಹಿಡಿಬೇಕು. ಸಿಫ್ಟ್ ಹಿಡಿದ್ರೆ ಸೆಂಟ್ರಲಿಂದ, ಸೆಂಟ್ರಲಿಂದ ಅಂದ್ರೆ ಹಿಂಗೇನು ಜಿಗ್ ಜಿಗ್ ಆಗೋದಿಲ್ಲ ಅದು. ಸಿಫ್ಟ್ ಹಿಡಿದ್ರೆ ಈ ಮುಲಾಂಗ್ ಹಿಡಿದ್ ಜಗ್ಗಿದ್ರೆ ದೊಡ್ಡದಾಗ್ತಿರ್ತದ. ಈ ತರ ಇಲ್ಲಿ ಇದನ್ನ ಇಟ್ಕೊಂಡ್ಬಿಡೋಣ. ಎಂಟರ್. ಕರೆಕ್ಟ್ ಆಯ್ತಾ? ಓಕೆ, ಕರೆಕ್ಟ್ ಆಗ್ತಿದ್ದಾನೆ. ಮತ್ತೇನ್ ಮಾಡೋದು, ಇಷ್ಟೆಲ್ಲ ಆದ್ಮೇಲೆ ಮತ್ತೇನ್ ಮಾಡ್ಬೇಕಾಗಿದ್ದಾರೆ, ಇದನ್ನೇ ಡುಪ್ಲಿಕೇಟ್ ಮಾಡ್ಕೊಳ್ಳೋಣ. ಕಂಟ್ರೋಲ್ ಜೆ ಮಾಡ್ಬೋದು, ಅಥವಾ ಇಲ್ಲಿಂದಾನೆ ಲೇಯರ್ ಡುಪ್ಲಿಕೇಟ್ ಅಂದ್ರೆ ಲೇಯರ್ ಒಳಗೆ ಇದ್ದಿರ್ತೀವಿ ಅದಕ್ಕೋಸ್ಕರ ಅದಕ್ಕೆ ಲೇಯರ್ ಡುಪ್ಲಿಕೇಟ್ ಅನ್ಬೇಕಾಗ್ತದೆ. ಲೇಯರ್ ಡುಪ್ಲಿಕೇಟ್ ಅಂತೇಳಿ ಈ ಕಡೆ ಜಕ್ಕೊಂಡ್ ಬರ್ಬೋದು. ಇದನ್ನೇ ಈ ಮುಖವನ್ನ ಈ ಕಡೆ ಮಾಡ್ಬೇಕಾಗಿತ್ತು ಅಂದ್ರೆ ಎಡಿಟ್ ಒಳಗೆ ಹೋಗೋದು, ಟ್ರಾನ್ಸ್ಫಾರ್ಮ್, ಟ್ರಾನ್ಸ್ಫಾರ್ಮ್ ಒಳಗೆ ಹೋಗ್ಬಿಟ್ಟು ಫಿಲ್ಫ್ ಹಾರಿಜಾಂಟಲ್ ಅಂತ ಹೇಳಿದ್ರೆ ಈ ತರ ರೊಟೇಷನ್ ನಾವು ಮಾಡ್ಬಿಡ್ತೀವಿ. ಓಕೆ, ಈ ತರ ಆಗಿದೆ. ಇದೇ ತರ ಮೇಲ್ಗಡೆ ತಗೊಂಡು ಹೋಗ್ಬೇಕಂದ್ರೆ ಇದಕ್ಕೂ ಕೂಡ ಕಂಟ್ರೋಲ್ ಜೆ ಒತ್ಬಿಡ್ರಿ, ಸೀದಾ ಅದೇ ಲೇಯರ್ ನ ಡುಪ್ಲಿಕೇಟ್ ಆಗ್ಬಿಡ್ತದೆ. ಮೇಲ್ಗಡೆ ಮುಖ ಕೆಳಗಡೆ ಆಗ್ಬೇಕು. ಎಲ್ಲಿ ಹೋಗ್ಬೇಕು, ಲೇಯರ್ ಒಳಗೆ ಹೋಗಿ ಮತ್ತೆ ಇಲ್ಲಿಂದ ಇಲ್ಲ ಎಡಿಟ್ ಇಲ್ಲ ನೋಡೋಣ. ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಒಳಗೆ ಫಿಲ್ ವರ್ಟಿಕಲ್ ಅಥವಾ ಇಲ್ಲಿಂದ 90 ಡಿಗ್ರಿ ಈ ತರ ಕಂಟ್ರೋಲ್ ಟಿ ಮಾಡಿದ್ರು ಕೂಡ ಈ ತರ ಮ್ಯಾನ್ಯಲಿ ನಾವೇನ್ ಮಾಡ್ಬೋದು, ಇಲ್ಲಿ ಮುಲಿಯಾಗ ಹೋಗ್ಬಿಟ್ಟು ಹಿಂಗ ರೊಟೇಷನ್ ಕೂಡ ಮಾಡ್ಬೋದು. ಎಷ್ಟು ಬೇಕು ಅಷ್ಟ ರೊಟೇಷನ್ ಕೂಡ ಮಾಡ್ಕೋಬಹುದು. ಸಾಕಷ್ಟಿರ್ಲಿ. ನೆಕ್ಸ್ಟ್ ಇದನ್ನೇ ಸಿಫ್ಟ್ ಹಿಡಿಯೋದು ಮತ್ತೆ ಈ ಕಡೆ ತಗೊಂಡು ಹೋಗ್ಬಿಟ್ಟು ಕಂಟ್ರೋಲ್ ಟಿ ರೈಟ್ ಕ್ಲಿಕ್ ಮಾಡ್ಕೊಂಡು ಫಿಲ್ ಹಾರಿಜಾಂಟಲ್. ಡುಪ್ಲಿಕೇಟ್ ಮಾಡಕ್ ಕಂಟ್ರೋಲ್ ಜೆ ಅಷ್ಟೇ ಓದ್ಬೇಕಾ, ಸುಮ್ನೆ ಕನ್ಫ್ಯೂಸ್ ಆಗ್ಬೇಡ್ರಿ. ಅದು ಇದು ಅಂತೇಳಿ ಈ ಲೇಯರ್ ಮೇಲೆ ಹೋಗೋದು ಕಂಟ್ರೋಲ್ ಜೆ ಹೊಡೆದ್ರೆ ನೋಡಿ, ಇಲ್ಲಿ ಇಲ್ಲೊಂದು ಲೇಯರ್ ಈಗ ನೋಡು ಕಂಟ್ರೋಲ್ ಜೆ ಮಾಡ್ತೀನಿ, ಇನ್ನೊಂದು ರೆಡಿ ಆಗ್ತದೆ ಕಂಟ್ರೋಲ್ ಜೆ ನೋಡಿ ಡುಪ್ಲಿಕೇಟ್ ಆಗ್ಯಾವ. ನೆಕ್ಸ್ಟ್ ಈ ಲೇಯರ್ ಮೇಲೆ ಬರ್ರಿ, ನೋಡಾಗ ಈ ಲೇಯರ್ ಮೇಲೆ ಬರ್ರಿ, ಇದು ಸರಿತದ. ನೀವು ಯಾವ ಲೇಯರ್ ಮೇಲೆ ಕ್ಲಿಕ್ ಮಾಡ್ತೀರಿ ಆ ಆಬ್ಜೆಕ್ಟ್ ನಮ್ಗೆ ಸರಿತಿರ್ತದೆ. ನೀವು ಇದ್ರ ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಆಬ್ಜೆಕ್ಟ್ ಸರಿತದ. ನೆಕ್ಸ್ಟ್ ನೀವು ಐದನೇ ಲೇಯರ್ ಮೇಲೆ ಸೆಲೆಕ್ಷನ್ ಮಾಡಿದ್ರೆ ಯಾವ್ದು ಐದನೇ ಲೇಯರ್, ಈಗ ಇದು ಸರಿತದ. ಈ ತರ ಲೇಯರ್ಗಳು ಅಂದ್ರೆ ನಾವು ಕೈಚೀಲ ಇದ್ದಂಗೆ, ಒಳಗಡೆ ಕ್ಯಾರಿ ಬ್ಯಾಗ್ ಇದ್ದಂಗೆ, ಯಾವ ಕ್ಯಾರಿ ಬ್ಯಾಗ್ ಯಾವ ಔಷಧ ಹಾಕಿದೀವಿ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡ್ತದೆ. ಗೊತ್ತಾಗ್ತಿದೆಯಲ್ಲ, ಈ ಲೇಯರ್ ಮೇಲೆ ಬಂದ್ಬಿಟ್ರೆ ಯಾವ್ದು ಸರಿತಾ ಇದೆ ನೋಡಿ, ಯಾವುದು ಈಗ ಇದು ಸರಿತಾ ಇದೆ ಅಂದ್ರೆ ಆ ಲೇಯರ್ ಒಳಗೆ ಯಾವ ಆಬ್ಜೆಕ್ಟ್ ಇದೆ ಅನ್ನೋದನ್ನ ನಾವು ಇಲ್ಲಿ ಮ್ಯಾನುವಲ್ ಆಗಿ ಸರಿಸ್ಕೋಬಹುದು, ಎಡಿಟ್ ಕೂಡ ಮಾಡ್ಬೋದು. ಅದಕ್ಕೋಸ್ಕರ ನಮ್ಗೆ ಲೇಯರ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತ. ನೆಕ್ಸ್ಟ್ ಈ ಹುಡುಗಿ ಹೈಡ್ ಮಾಡೋಣ. ಓಕೆ, ಅಂಕತ ಹೈಡ್ ಇರಲಿ. ನೆಕ್ಸ್ಟ್ ಇದೇ ತರ ಇಲ್ಲಿ ಫೋಟೋನು ಕೂಡ ಡಿಸೈನ್ ಅದಾವ. ಈ ಫೋಟೋ ಇದು ಡಿಲೀಟ್ ಮಾಡೋಣ, ಅದೇನು ಅವಶ್ಯಕತೆ ಇಲ್ಲ. ಲೇಯರ್ ಡಿಲೀಟ್ ಮಾಡ್ಬೇಕಾಗಿತ್ತು ಅಂದ್ರೆ ಡಿಲೀಟ್ ಐಕನ್ ಬಾಕ್ಸ್ ಇರುತ್ತೆ, ಇಲ್ಲಿ ಡಿಲೀಟ್ ಅಂತ ಹೇಳ್ಬೋದು. ಇದನ್ನು ಕೂಡ ಡಿಲೀಟ್ ಅದೇ ಲೇಯರ್ ಸೆಲೆಕ್ಷನ್ ಮಾಡ್ಕೋಬೇಕು. ಅದೇ ಲೇಯರ್ ಸುಮ್ನೆ ಯಾವ್ದಾದ್ರು ಒಂದು ಲೇಯರ್ ತಗೊಂಡು ಡಿಲೀಟ್ ಮಾಡಿದ್ರೆ ಬೇರೆ ಡಿಲೀಟ್ ಆಗ್ಬಿಡುತ್ತೆ. ಅದೇ ಲೇಯರ್ ತಗೊಂಡು ಇದ ಇವಾಗ ಈ ಲೇಯರ್ ಅನ್ನ ಇದಕ್ಕೆ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ. ಅವಾಗ ಶೋ ಆಟೋ ಇಲ್ಲಿಂದ ಏನಿರುತ್ತೆ, ಶೋ ಬಾಡಿಂಗ್ ಬಾಕ್ಸ್ ಅಂದ್ಬಿಟ್ಟು ಕಂಟ್ರೋಲರ್ಸ್ ಬರ್ತಾವ ಸ್ವಲ್ಪ ಇಷ್ಟು ದೊಡ್ಡದು. ನೆಕ್ಸ್ಟ್ ಈ ಹೂವಿನ ಕೂಡ ದೊಡ್ಡ ಮಾಡ್ಕೋಬಹುದು, ಇಷ್ಟೇ ಸಾಕು. ಇದಕ್ಕೂ ಕೂಡ ಸ್ವಲ್ಪ ದೊಡ್ಡ ಬೇಕಂದ್ರೆ ಮಾಡ್ಕೋರಿಲ್ಲ ಅಂದ್ರೆ ಸ್ವಲ್ಪ ಸಣ್ಣದು ಕೂಡ ಮಾಡ್ಕೋಬಹುದು. ಆಗಿದೆಯಾ, ಇಲ್ಲಿ ಸೆಂಟ್ರಲ್ಲಿ ಇಲ್ಲಿ ಇಲ್ಲಿ ಇಟ್ಕೋತೀನಿ ನಾನು. ಅದೇ ರೀತಿಯಾಗಿ ಇದನ್ನ ಈ ತರ ಸ್ಟಾರ್ ಆಗಿ ಇಟ್ಕೋತೀನಿ. ನೆಕ್ಸ್ಟ್ ಇಲ್ಲ ರೈಟ್ ಕ್ಲಿಕ್ ಮಾಡೋದು, ಇದ್ರ ಮೇಲೆ ಹೋಗ್ಬಿಟ್ಟು ಹಿಂಗೆ ರೈಟ್ ಕ್ಲಿಕ್ ಮಾಡಿದ್ರೆ, ಯಾಕಂದ್ರೆ ಇಲ್ಲಿ ಹಲವಾರು ಲೇಯರ್ಗಳು ಇರ್ತವೆ, ಅದಕ್ಕೋಸ್ಕರ ಅಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ನಮ್ಗೆ ಯಾವ ಲೇಯರ್ ಅನ್ನೋದು ಗೊತ್ತಾಗ್ಬಿಡ್ತದೆ. ನೆಕ್ಸ್ಟ್ ಈ ಫೋಟೋ ಬರ್ಬೇಕಾ, ರೈಟ್ ಕ್ಲಿಕ್ ಮಾಡೋದು, ಇದ್ರ ಮೇಲೆ ಕಂಟ್ರೋಲ್ ಹಿಡಿಯೋದು, ಡೂಪ್ಲಿಕೇಟ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇದ್ರ ಮೇಲೆ ಬರೋದು, ನಾಲ್ಕನೇ ಲೇಯರ್ ಮೇಲೆ ಕಂಟ್ರೋಲ್ ಹಿಡಿಯೋದು, ಡೂಪ್ಲಿಕೇಟ್. ನೆಕ್ಸ್ಟ್ ಇದು ಹಿಡಿಯೋದು, ಡೂಪ್ಲಿಕೇಟ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಮತ್ತೆ ಈ ಲೇಯರ್ ಹಿಡಿಯೋದು, ಡೂಪ್ಲಿಕೇಟ್ ಮಾಡ್ಕೊಳ್ಳೋದು. ಮತ್ತೆ ಇದು ಲೇಯರ್ ಇಟ್ಕೊಳ್ಳೋದು, ಡೂಪ್ಲಿಕೇಟ್ ಮಾಡ್ಕೊಳ್ಳೋದು. ನೀವು ಯಾವ ಲೇಯರ್ ಮೇಲೆ ಹೋಗ್ತೀರಿ ಆ ಲೇಯರ್ನ ಡೂಪ್ಲಿಕೇಟ್ ಮಾಡಿ ಕೆಲಸವನ್ನು ಮಾಡ್ತಿರ್ಬೋದು. ಭಾಳ ಈಸಿ ಅದ, ಏನು ಡಿಫಿಕಲ್ಟ್ ಇಲ್ಲ. ಓಕೆ, ಇಷ್ಟು ಇಟ್ಕೊಳ್ತಾ ಇದ್ದೀವಿ. ಇದನ್ನೇ ಒಂದ್ಸಾರಿ ಕೆಳಗಡೆ ತಗೊಳ್ಳೋಣ, ಸ್ಟ್ರೇಟ್ ಆಗಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇವೆಲ್ಲ ಒಂದ್ ಮಾಡ್ಕೋಬೇಕು ಇವಾಗ. ಓಕೆ, ಮರ್ಜ್ ಮಾಡ್ಕೊಳ್ಳೋಣ ಅಂದ್ರೆ ಒಂದ್ ಆಗ್ಬೇಕು ಇವೆಲ್ಲಾನು ಕೂಡ. ಏನಾಗ್ಬೇಕೀಗ ಒಂದ್ ಈ ಇಷ್ಟು ನೋಡಿ, ಇವೆಲ್ಲ ಬೇರೆ ಬೇರೆ ಲೇಯರ್ ಆಗಿದೆ. ಅದಕ್ಕೋಸ್ಕರ ಇವೆಲ್ಲ ಒಂದ್ ಆಗ್ಬೇಕಾಗಿತ್ತು ಅಂದ್ರೆ ಲೇಯರ್ ಒಳಗೆ ಹೋಗಿ ಮರ್ಜ್ ಡೌನ್ ಅನ್ನೋದು ಬರುತ್ತೆ. ಅಂದ್ರೆ ಲೇಯರ್ ಗಳನ್ನ ಕೂಡಿಸ್ಕೊಳ್ಳೋದು, ಬೇರೆ ಬೇರೆ ಲೇಯರ್ ಇರ್ತಕ್ಕಂಥದ್ದನ್ನ ಕೂಡಿಸ್ಕೊಂಡ್ಬಿಡೋದು. ನೋಡಿ, ಇನ್ನೂ ಕೂಡಿಲ್ಲ, ಅದು ಎಲ್ಲ ಡೂಪ್ಲಿಕೇಟ್ ಇದಾವೆ. ಇಲ್ಲಿಂದ ನೋಡೋಣ ಇನ್ನು ಯಾವ್ಯಾವ ಕೂಡಿಲ್ಲ. ಇಲ್ಲಿಂದ ಮೇಲ್ಗಡೆಯಿಂದ ನೋಡ್ಕೊಳ್ಳೋಣ ಲೇಯರ್ ಒಳಗೆ ಹೋಗಿ. ಇಲ್ಲಿಂದ ಇವೆಲ್ಲ ಏನ್ ಮಾಡೋಣ, ಈಗ ಕಂಟ್ರೋಲ್ ಇ ಫ್ರೆಶ್ ಮಾಡಿದ್ರೆ ಎಲ್ಲ ಮರ್ಚ್ ಆಗ್ಬಿಡ್ತಾವ ನೋಡಿ, ಎಲ್ಲಾನು ಕೂಡ ಮರ್ಚ್ ಆಗ್ಬಿಟ್ಟಿದೆ. ಇದನ್ನೇ ನಾನು ಏನ್ ಮಾಡ್ಕೋತೀನಿ, ಡೂಪ್ಲಿಕೇಟ್ ಕಂಟ್ರೋಲ್ ಜೆ, ಡೂಪ್ಲಿಕೇಟ್ ಆಯ್ತು. ಇದನ್ನೇ ಈ ಕಡೆ ಇರ್ತಕ್ಕಂಥ ಮುಖವನ್ನ ಈ ಕಡೆ ತಿರುಗಿಸ್ಕೋತೀನಿ. ಅವಾಗ ಎಡಿಟ್ ಒಳಗೆ ಹೋಗಿ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಟ್ರಾನ್ಸ್ಫಾರ್ಮ್ ಒಳಗೆ ಹೋಗಿ ಇಲ್ಲಿಂದ ಫಿಲ್ಫ್ ಹಾರಿಜಾಂಟಲ್ ನೋಡಿ, ಸರಿಸ್ಕೊಂಬಿಟ್ಟೆ. ಆಗಿದೆಯಾ, ಈ ತರ ನಾನು ಡಿಸೈನ್ ಅನ್ನ ಮಾಡ್ಕೊಂಬಿಟ್ಟಿದ್ದೀನಿ. ನೆಕ್ಸ್ಟ್ ಯಾವ ತರ ಮಾಡ್ಬೇಕಾಗಿದೆ ಅನ್ನೋದನ್ನ ನೋಡೋಣ. ಇಷ್ಟ ಆಯ್ತಾ? ಇಷ್ಟ ಆಗ್ತಿದ್ದಾಗನೆ ಜ
ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡೋದದ ಇವಾಗ ಏನ್ ಮಾಡೋದ ಮುಂದ ಮತ್ತೆ ಡಿಸೈನ್ ಅದಾವ ಯಾವ ತರ ಡಿಸೈನ್ ಮಾಡ್ಬೇಕು ಅನ್ನೋದು ಕೂಡ ಕೆಳಗಡೆ ಹೇಳ್ಕೊಡ್ತೀನಿ. ಇಷ್ಟೆಲ್ಲ ಆದ್ಮೇಲೆ ಇದನ್ನ ಎರಡಕ್ಕೂ ಏನ್ ಮಾಡ್ಕೊಳ್ಳೋದು ಇವಾಗ ಮರ್ಚ್ ಮಾಡ್ಕೊಳ್ಳೋಣ ಕಂಟ್ರೋಲ್ ಇ ಮಾಡ್ಕೊಂಡೆ ಆಗಿದೆಯಾ. ಇದನ್ನ ಏನ್ ಮಾಡೋದು ಈಗ ಏನ್ ಮಾಡೋದು ಕಂಟ್ರೋಲ್ ಟಿ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಎಂಟರ್ ದೊಡ್ಡದಾಗ್ತಿದ್ದಾನೆ ಈ ತರ ಎಂಟರ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಇದರ ಒಳಗಡೆ ಏನ್ ಮಾಡೋದು ಈಗ ಆಗ್ಲೇ ಇರ್ತಕ್ಕಂಥ ನನ್ನ ಪಾಪು ಫೋಟೋ ಏನ್ ಮಾಡ್ಕೋತೀನಿ ನಾನು ಇದ್ರೊಳಗೆ ಸೆಟ್ ಮಾಡ್ಕೋತಾ ಇದ್ದೀನಿ. ಅವಾಗ ಏನ್ ಮಾಡ್ಕೋಬೇಕು ಇದರಲ್ಲೇ ಕರೆಕ್ಟ್ ಆಗಿ ಇಷ್ಟ ಇಟ್ಕೊಂಡು ಏನ್ ಮಾಡ್ಬೇಕು ಕಂಟ್ರೋಲ್ ಟಿ ಮಾಡ್ಕೊಂಡು ಸ್ವಲ್ಪ ಸಣ್ಣ ಮಾಡೋಣ ಫೋಟೋ ಅಂದ್ರೆ ಹಿಂದಿನೆಲ್ಲ ಬ್ಯಾಕ್ ಗ್ರೌಂಡ್ ಕರೆಕ್ಟ್ ಆಗಿ ಗೊತ್ತಾಗ್ಬೇಕು. ಇದು ಎಲ್ಲರ್ಗಿಂತ ಇದು ಇಮೇಜ್ ಒಳಗಡೆ ಇದ್ದಂಗೆ ಕಾಣಿಸ್ತದಲ್ಲ ಇದಕ್ಕೆ ಮ್ಯಾಲೆ ಇಟ್ ಬಿಡೋದು ಮ್ಯಾಲ ಬಂದಂಗೆ ಕಾಣಿಸ್ತದೆ. ಈಗ ಏನ್ ಮಾಡೋದು ಎರೇಜರ್ ಟೂಲ್ ಇರ್ತದೆ ಇಲ್ಲಿಂದ ಏನ್ ಮಾಡೋದು ಎರೇಜರ್ ಟೂಲ್ ತಗೊಳ್ಳೋಣ. ಈ ತರ ಎರೇಜರ್ ಟೂಲ್ಸ್ ತಗೊಂಡು ಇದನ್ನ ಪೂರ್ತಿಯಾಗಿ ನಾನು ಏನ್ ಮಾಡ್ಕೋತೀನಿ ರೀ ಎರೇಜರ್ ಮಾಡ್ಕೊಂಬಿಡ್ತೀನಿ. ಈ ತರ ಏನ್ ಮಾಡೋಣ ಈಗ ಎರೇಜರ್ ಮಾಡ್ಕೊಂಡು ಅಂದ್ರೆ ಸ್ಮೂತ್ ಆಗಿ ಒಂದು ಎರೇಜರ್ ಮಾಡ್ಕೊಂಡ್ಬಿಡ್ತೀನಿ. ನಿನ್ಗಡೆ ಇದೆಲ್ಲ ಬ್ಯಾಕ್ ಗ್ರೌಂಡ್ ಸ್ಮೂತ್ ಆಗಿ ಎರೇಜರ್ ಮಾಡ್ಕೊಂಡು ಈ ಪಾಪು ಫೋಟೋನ ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಕೂಡ ಪಾಪುಗಳ ಫೋಟೋ ಇತ್ತು ಅಂದ್ರೆ ನೀವು ಕೂಡ ತಗೊಂಡು ಪ್ರಾಕ್ಟೀಸ್ ಮಾಡಿ ನೋಡ್ರಿ, ಭಾರಿ ಚೆನ್ನಾಗಿ ಎಡಿಟ್ ಆಗ್ತದೆ. ನೀವು ಕೂಡ ಹೋಗಿ ಪ್ರಿಂಟ್ ಶಾಪ್ ಒಳಗೆ ಹೋಗಿ ಪ್ರಿಂಟ್ ಕೂಡ ತಗೊಂಡ್ಬಿಟ್ಟು ಮನೆಯಲ್ಲೇ ಹಚ್ಚಬಹುದು. ನಿಮ್ಮ ಕೈಲೇ ಮಾಡಿರ್ತಕ್ಕಂಥ ಡಿಸೈನ್ ಖುಷಿ ಆಗ್ತದೆ. ಓಕೆ, ಈ ತರ ಎಡಿಟ್ ಮಾಡ್ಕೊಂಡಾದ್ಮೇಲೆ ಈ ಫೋಟೋನ ನಾನು ಈ ಸೇಪ್ ಒಳಗಡೆ ಇಟ್ಕೋತಾ ಇದ್ದೀನಿ. ಇದನ್ನ ಒಳಗಡೆ ಇಡೋಣ ಬತ್ತಾ. ಇಷ್ಟ ಇಟ್ಕೊಂಡು ನೆಕ್ಸ್ಟ್ ಇನ್ನು ಸ್ವಲ್ಪ ಸಾಂಡ್ ಇಟ್ಕೊಳ್ಳೋಣ. ಅದೇ ಸೇಪ್ ಒಳಗೆ ಬರ್ಬೇಕು ಅಂತೇಳಿ ನಾನು ಈ ತರ ಡಿಸೈನ್ ಮಾಡ್ಕೋತಾ ಇದ್ದೀನಿ. ಅಥವಾ ಈ ಕಡೆ ಇಷ್ಟು ಈ ಕಡೆನು ಕೂಡ ಇಟ್ಕೋಬಹುದು. ಎಂಟರ್. ನೆಕ್ಸ್ಟ್ ಈ ಕಡೆ ಅವಳ ಮುಖ ಮಾತ್ರ ಇಟ್ಕೋಬೇಕಾಗಿತ್ತು ಅಂದ್ರೆ ಏನ್ ಮಾಡೋಣ, ಅದನ್ನೇ ಡುಪ್ಲಿಕೇಟ್ ಮಾಡ್ಕೊಳ್ಳೋಣ. ಕಂಟ್ರೋಲ್ ಆಲ್ಟ್ ಹಿಡಿದು ಕಂಟ್ರೋಲ್ ಜಡ್ ಆಲ್ಟ್ ಹಿಡಿದು ಸ್ವಲ್ಪ ಡಿಸೈನ್ ಈ ತರ ಸರಿಸ್ಕೊಂಡು ಇಲ್ಲಿ ಎರೇಜರ್ ಮಾಡ್ಕೊಳ್ಳೋಣ. ಉಳಿದಿದ್ದೆಲ್ಲಾನು ಕೂಡ ಏನ್ ಮಾಡ್ಕೋಬೇಕು ಇಲ್ಲಿ ಎರೇಜರ್ ಮಾಡ್ಕೊಂಡ್ಬಿಡ್ಬೇಕು. ನಮಗೆ ಬೇಕಿದ್ದು ಮಾತ್ರ ಇಟ್ಕೊಂಡು ಬೇಕಾಗ್ಲಾರ್ದ ಎಲ್ಲ ಎಡಿಟ್ ಎರೇಜರ್ ಮಾಡ್ಕೊಳ್ಳೋದು. ಇದು ಸ್ವಲ್ಪ ಇಂದ ಎರೇಜರ್ ಮಾಡ್ಕೊಂಡ್ಬಿಡೋಣ ಅಂದ್ರೆ ಆ ದಿಲ್ ಸೇಪ್ ಒಳಗಡೆನೆ ಆ ಬೇಬಿ ಫೋಟೋ ಇರಬೇಕು ಅಂತೇಳಿ ನಾನು ಡಿಸೈನ್ ಮಾಡ್ತಾ ಇದ್ದೀನಿ. ಓಕೆ, ಈ ತರ ಡಿಸೈನ್ ಆದ್ಮೇಲೆ ಈಗೇನ್ ಮಾಡೋದಿದೆ, ಹಿಂದ್ಗಡೆ ಕಲರ್ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಇದೆ ಶೋಭಣಿ ಇಲ್ಲಿ ಒಂದು ಕಂಟ್ರೋಲ್ ಕಾಣಿಸ್ತಾ ಇದೆ, ಇದನ್ನ ತೆಗೆದ್ ಬಿಡ್ತೀನಿ. ಹಿಂದ್ಗಡೆ ಸ್ವಲ್ಪ ಕಲರ್ ಹಾಕೋಬೇಕು. ಇವಾಗ ಕಲರ್ ಯಾವ ತರ ಹಾಕೊಳ್ಳೋದು, ಇಲ್ಲಿಂದ ನ್ಯೂ ಲೇಯರ್ ತಗೊಳ್ಳೋದು. ನ್ಯೂ ಲೇಯರ್ ತಗೊಂಡು ಇಲ್ಲಿ ಬಕೆಟ್ ಇರ್ತದೆ ಅಥವಾ ಈ ತರ ಗ್ರೇಡಿಯಂಟ್ ಉಲ್ ಬಕೆಟ್ ಸಿಗ್ತದೆ ಅಥವಾ ಬಕೆಟ್ ಇತ್ತು ಇನ್ನೊಂದು ಗ್ರೇಡಿಯಂಟ್ ಇದ್ರ ಮೇಲೆ ಒತ್ತಿ ಹಿಡಿಬೇಕು. ಅವಾಗ ಎರಡೂ ಬರ್ತಾವ. ಹಿಂಗ್ ಒತ್ತಿ ಹಿಡಿದ್ರೆ ಕೆಳಗೆ ಬಕೆಟ್ ಕಾಣಿಸ್ತದೆ. ಹಿಂಗ್ ಒತ್ತಿ ಹಿಡಿಬೇಕು. ಒಂದು ಎರಡು ಮೂರು ನಾಲ್ಕು ಐದು ಐದನೇ ಟೂಲ್ ಒಳಗೆ ಜಿ ಅನ್ನೋದು ನೀವು ಶಾರ್ಟ್ಕಟ್ ಒಳಗೆ ಜಿ ಒತ್ತಿದ್ರೆ ಬರ್ತದೆ. ಒತ್ತಿ ಹಿಡಿಬೇಕು ಇದ್ರ ಮೇಲೆ ಗ್ರೇಡಿಯಂಟ್ ಟೂಲ್ ಬರ್ತದೆ. ಆ ಗ್ರೇಡಿಯಂಟ್ ಟೂಲ್ ಬಂದು ಸೀದಾ ಹಿಂಗ್ ಒಂದು ಲೈನ್ ಬರ್ತದೆ. ಈ ತರ ಜಗ್ ಬಿಟ್ರೆ ಕಲರ್ ಕೂಡ ಅಟ್ಯಾಚ್ ಆಗಿ ಬರ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಈ ತರ ಇಟ್ಕೊಂಡು ಈಗೇನ್ ಮಾಡೋದು, ಈ ಲೇಯರ್ನ ಎಲ್ಲರಿಗಿಂತ ಕೆಳಗಡೆ ಇಟ್ಕೊಳ್ಳೋದು. ಬಂದಿದೆಯಾ, ಬಂದ್ಬಿಟ್ಟು ಇದನ್ನ ಕಲರ್ ಚೇಂಜ್ ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಕೊಳ್ಳೋಣ, ಇಮೇಜ್ ಒಳಗೆ ಹೋಗಿ ಅಡ್ಜಸ್ಟ್ಮೆಂಟ್ ಒಳಗೆ ಹುಲ್ ಸ್ಯಾಚುರೇಷನ್ ಅನ್ನೋದು ಬರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಏನ್ ಮಾಡ್ಬೋದು ಕಲರ್ಸ್ ಅನ್ನ ಚೇಂಜ್ ಮಾಡ್ಬೋದು. ನಿಮ್ಗೆ ಯಾವ ತರ ಕಲರ್ಸ್ ಬೇಕು ಆ ತರ ಕಲರ್ಸ್ ಅನ್ನ ನೀವೇನ್ ಮಾಡ್ಬೋದು, ಇಲ್ಲಿಂದ ಚೇಂಜಸ್ ಅನ್ನ ಮಾಡ್ಕೋಬಹುದು. ಕಂಟ್ರೋಲ್ ಜಾಡ್ ಯಾವ ತರ ಬೇಕು ಆ ತರ ನೀವು ಕಲರ್ ಮ್ಯಾಚ್ ಆಗುವಂತರ ಕಲರ್ ಏನ್ ಮಾಡ್ಕೋಬಹುದು, ಎಡಿಟ್ ಅನ್ನ ಮಾಡ್ಬೋದು. ಕಾಣಿಸ್ತಾ ಇದೆಯಾ, ಬರ್ತಾ ಇದೆಯಾ ಕಲರ್ ಎಡಿಟ್? ಯಾವ ತರ ಬೇಕು ಆ ತರ ನಾವ್ ಏನ್ ಮಾಡ್ಬೋದು, ಸ್ಮೂತ್ ಆಗಿ ಕಲರ್ಸ್ ಅನ್ನ ಎಡಿಟ್ ಮಾಡ್ಕೋಬಹುದು. ಮತ್ತೆ ಇದು ಸ್ವಲ್ಪ ವೈಟ್ ಒಳಗೆ ಈ ತರ ಡಾರ್ಕ್ ಒಳಗೂ ಕೂಡ ಕೊಡ್ಬೋದು. ನಿಮ್ಗೆ ಯಾವ ತರ ಬೇಕು ಆ ತರ ಡಿಸೈನ್ ಅನ್ನ ನಾವೇನ್ ಮಾಡ್ಕೋಬೇಕಾಗ್ತದೆ, ಎಡಿಟ್ ಮಾಡ್ಬೋದು. ಆಗ್ತಾ ಇದೆಯಾ, ಈ ತರ ನಾವೇನ್ ಮಾಡ್ಕೋಬಹುದು ಫೋಟೋಸ್ಗಳನ್ನ ಡಿಸೈನ್ ಕೂಡ ಮಾಡ್ಬೋದು. ಮತ್ತೆ ಅದಕ್ಕೂ ಕೂಡ ಸ್ಟ್ರೋಕ್ ಆಗಿರ್ಬೋದು ಅಥವಾ ಇನ್ನೊಂದು ಸ್ವಲ್ಪ ಡಿಸೈನ್ ಆಗಿರ್ಬೋದು, ಸ್ವಲ್ಪ ಇನ್ನು ಬೇರೆ ಬೇರೆ ಎಫೆಕ್ಟ್ ಕೂಡ ನೀವು ಕೊಡ್ತಿರ್ಬೋದು. ಅದಕ್ಕೆ ಅಭ್ಯಂತರ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಆಯ್ತಾ ಇಷ್ಟು? ಓಕೆ, ಓಕೆ ಮಾಡ್ಕೊಳ್ಳೋಣ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಹಿಂದ್ಗಡೆ ಏನಾದ್ರು ಡಿಸೈನ್ ಮಾಡ್ಬೇಕಾಗಿದೆ ಮತ್ತೆ ಏನಾದ್ರು ಇದಕ್ಕೆ ಇಫೆಕ್ಟ್ ಕೊಡ್ಬೇಕಾಗಿದೆ ಅಂದ್ರೆ ಏನ್ ಮಾಡ್ಬೋದು ನೀವು, ಫಿಲ್ಟರ್ ಒಳಗೆ ಹೋಗಿ ಎಲ್ಲೋ ಪ್ಲಾಸ್ಟಿಕ್ ವಾರ್ಪ್ ಈ ತರ ಬೇರೆ ಬೇರೆ ಇರುತ್ತೆ, ಯಾವ್ದಾದ್ರು ತಗೊಳ್ಳೋಣ. ಯಾವ್ದಾದ್ರು ಒಂದು ಇಫೆಕ್ಟ್ ಅನ್ನ ನೀವು ಕೊಡ್ಬೋದು ಇಲ್ಲಿಂದ ಅಂದ್ರೆ ಹಿಂದ್ಗಡೆ ಪೇಜ್ಗೆ. ಓಕೆ, ಪೇಜ್ಗೆ ಸ್ವಲ್ಪ ಇಲ್ಲಿ ಲೈಟಿಂಗ್ ಇಫೆಕ್ಟ್ ಕೊಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೋದು, ಫಿಲ್ಟರ್ ಒಳಗೆ ಹೋಗೋದು. ಇಲ್ಲಿಂದ ಇಲ್ಲಿ ರೆಂಡ್ರಿಂಗ್ ಅಂತ ಬರುತ್ತೆ, ರೆಂಡ್ರಿಂಗ್ ಒಳಗೆ ಹೋಗಿ ಏನ್ ಮಾಡೋದು ಲೆನ್ಸ್ ಫಿಲ್ಲರ್ ಅಂತ ಕೊಟ್ಟರೆ ಈ ತರ ಲೈಟಿಂಗ್ ಕೂಡ ಇದ್ದಿರ್ತದೆ. ಲೈಟಿಂಗ್ ಕೊಡ್ಬೋದು, ಇಲ್ಲಿ ಒಂದ್ ಕಡೆ ಲೈಟ್ ಬಂದ್ಬಿಡ್ತದೆ, ಈ ಕಡೆನೂ ಕೂಡ ಶಾಡೋ ಬಂದ್ಬಿಡ್ತದೆ. ಮತ್ತೆ ಇದಕ್ಕೆ ಇನ್ನು ಇಫೆಕ್ಟ್ ಬೇಕಾಗಿತ್ತು ಅಂದ್ರೆ ಇಫೆಕ್ಟ್ ಕೂಡ ನೀವು ಕೊಡ್ಬೋದು. ಇಲ್ಲಿ ಫಿಲ್ಟರ್ ಒಳಗೆ ಹೋಗಿ ಆರ್ಟಿಸ್ಟ್ ಒಳಗೆ ಹೋಗಿ ಇಲ್ಲಿಂದ ಪ್ಲಾಸ್ಟಿಕ್ ವಾರ್ಪ ಪೋಸ್ಟ್ ಎಜಸ್ ಈ ತರ ಬೇರೆ ಬೇರೆ ಇಫೆಕ್ಟ್ ಕೂಡ ಸಿಗ್ತಿರ್ತಾವ. ನೀವು ನೋಡಿ ಇಫೆಕ್ಟ್ ಕೂಡ ಒಳಗಡೆ ನೋಡಿ ಲೈನ್ ಬಂದಿರೋ ತರ ಕಾಣಿಸ್ತಾ ಇದೆ. ಈ ತರ ಒಳಗಡೆ ಲೈನ್ ಬಂದಿರೋ ತರ ಇಫೆಕ್ಟ್ ಕೂಡ ಕೊಡ್ಬೋದು. ಮತ್ತೆ ಏನಾದ್ರು ಬರಿಬೇಕಾಗಿತ್ತು ಅಂದ್ರೆ ಕೂಡ ನೀವು ಟೈಪ್ ಅನ್ನ ಮಾಡ್ಬೋದು. ಟಿ ಅನ್ನೋದಿರುತ್ತೆ ಇಲ್ಲಿಂದ ತಗೊಂಡು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನ್ ಮಾಡ್ಬೋದು ಸ್ವಲ್ಪ ಸೈಜ್ ಇಲ್ಲಿಂದ ದೊಡ್ಡದು ಮಾಡ್ಕೋರಿ 36. ಇವಾಗ ನೀವು ಬರಿಬೋದು ಗುಡ್. ಗುಡ್ ಮಾರ್ನಿಂಗ್ ಅಂತ ನಾನು ಬರಿತಾ ಇದ್ದೀನಿ. ಓಕೆ, ಈ ತರ ನೀವೇ ಕ್ರಿಯೇಟ್ ಮಾಡ್ಕೊಂಡು ಹೊಸ ಹೊಸ ಸಂದೇಶನ ನೀವು ಕೂಡ ಎಡಿಟ್ ಮಾಡ್ಕೊಂಡು ಟೈಪ್ ಮಾಡ್ಬೋದು. ಮತ್ತೆ ಇದಕ್ಕೆ ಸ್ವಲ್ಪ ದೊಡ್ಡದು ಕೂಡ ನೀವು ಮಾಡ್ಕೋಬಹುದು. ಗುಡ್ ಮಾರ್ನಿಂಗ್ ಅಂತ ನಾನು ಬರಿತೇನೆ. ಟೈಪ್ನು ಕೂಡ ಮಾಡ್ಬೋದು, ಬೇಕಂದ್ರೆ ಮಾಡ್ಕೋರಿ, ಬೇಕಾಗಿಲ್ಲ ಅಂದ್ರೆ ಇದೇ ತರ ಫೋಟೋ ಡಿಸೈನ್ ಮಾಡ್ಕೊಂಡು ಮತ್ತೆ ಅದಕ್ಕೆ ಸ್ವಲ್ಪ ಬಾರ್ಡರ್ ಕೊಡ್ಬೇಕಾಗಿದೆ ಅಂತ ಹೇಳ್ತೀವಿ ನಾವು. ಇದಕ್ಕೆ ಸ್ವಲ್ಪ ಬಾರ್ಡರ್ ಕೊಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡೋದು, ಮತ್ತೆ ನ್ಯೂ ಲೇಯರ್ ತಗೊಂಡು ಇಲ್ಲಿಂದ ಎಡಿಟ್ ಒಳಗೆ
ಒಳಗೆ ಹೋಗಿ ಆಲ್ ಸೆಲೆಕ್ಷನ್ ಅಂತಾನೆ ತಗೊಳ್ಳೋಣ. ಇಲ್ಲಿಂದ ಆಲ್ ಸೆಲೆಕ್ಷನ್ ಸೆಲೆಕ್ಷನ್ ಒಳಗೆ ಹೋಗಿ ಆಲ್ ಸೆಲೆಕ್ಷನ್ ಎಡಿಟ್ ಒಳಗೆ ಹೋಗೋದು. ಅದಕ್ಕೆ ಸ್ಟ್ರೋಕ್ ಅನ್ನೋದು ಬರುತ್ತೆ. ಇಲ್ಲಿಂದ 5% ಆಗಿರ್ಬೋದು ನಿಮ್ಗೆ ಎಷ್ಟು ಪರ್ಸೆಂಟ್ ಸ್ಟ್ರೋಕ್ ಅಥವಾ ಬಾರ್ಡರ್ ಕೊಡಬೇಕಾಗಿದೆ. ನಾನು 20% ತಗೊಂಡು ಬಾರ್ಡರ್ ಕೊಡ್ತಾ ಇದ್ದೀನಿ. ಈ ತರ ನಮ್ಗೆ ಬಾರ್ಡರ್ ಡಿಸೈನ್ ಆಗುತ್ತೆ. ನೆಕ್ಸ್ಟ್ ಕಂಟ್ರೋಲ್ ಯು ತಗೊಂಡು ನಿಮ್ ಬಾರ್ಡರ್ಗೆ ಕಲರ್ ಯಾವ ತರ ಬೇಕೋ ಆ ತರ ಕಲರ್ ಕೂಡ ನೀವೇನ್ ಮಾಡ್ಕೋಬಹುದು, ಡಿಸೈನ್ ಮಾಡ್ಕೊಂಡು ಬಾರ್ಡರ್ ಕೂಡ ಅಪ್ಲೈ ಮಾಡ್ಕೋಬಹುದು. ನೋಡಿ ಈ ತರ ಬಾರ್ಡರ್ ನಾನು ಇಮೇಜ್ ಅನ್ನ ರೊಟೇಷನ್ ಕೊಡ್ತಾ ಇದ್ದೀನಿ. ನೀವು ಕೂಡ ಈ ತರ ಅಪ್ಲೈ ಮಾಡ್ಕೋಬಹುದು. ಓಕೆ ಬರ್ತಾ ಇದೆಯಾ? ಇದೇ ತರ ಸೇಮ್, ಮತ್ತೇನು ಇದ್ರೊಳಗೆ ಡಿಫಿಕಲ್ಟ್ ಇಲ್ಲ, ಏನಿಲ್ಲ. ನೀವು ಭಾರಿ ಈಸಿಯಾಗಿ ಬಾರ್ಡರ್ ಕೂಡ ಕೊಡ್ಬೋದು. ಇದೇ ತರ ಬಾರ್ಡರ್ ಕೊಡ್ಬೋದು, ಮತ್ತೆ ಬೇರೆ ಬೇರೆ ಚೇಂಜಸ್ ಇದ್ರು ಕೂಡ ಕೊಡ್ಬೋದು. ಇದನ್ನೇ ಸೇವ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಫೈಲ್ ಒಳಗೆ ಹೋಗೋದು. ಏನ್ ಮಾಡ್ಬೇಕು, ಎಲ್ಲಿಂದ ಸೇವ್ ಅಂತ ಕೊಡೋಣ. ಇದಕ್ಕಿನ್ನೂ ಸ್ವಲ್ಪ ಸ್ಮೂತ್ ಮಾಡೋಣ. ಇದರ ಒಪಾಸಿಟಿ ಸ್ವಲ್ಪ ಕಡಿಮೆ ಮಾಡಿದ್ರೆ ಸ್ವಲ್ಪ ಸ್ಮಾರ್ಟ್ ಆಗಿ ಕಾಣಿಸ್ತದೆ. ನೋಡಿ ಇಲ್ಲಿ ಒಪಾಸಿಟಿ ಕಡಿಮೆ ಮಾಡಿದ್ರೆ ಏನಾಗ್ತದೆ, ಸ್ವಲ್ಪ ಸ್ಮಾರ್ಟ್ ಆಗಿ ಕಾಣಿಸ್ತದೆ. ನೆಕ್ಸ್ಟ್ ಈಗ ಫೈಲ್ ಒಳಗೆ ಹೋಗಿ ಸೇವ್ ಮಾಡ್ಬೇಕಾಗಿತ್ತು ಅಂದ್ರೆ ಸೇವ್ ಅಂತ ಹೋಗ್ಬಿಟ್ಟು ಇಲ್ಲಿಂದ ಪಿ ಎಸ್ ಡಿ ಅನ್ನೋದು ಬಂತು ಅಂದ್ರೆ ನೀವು ಮತ್ತೆ ಕೆಲಸ ಮಾಡೋದನ್ನ ನೀವು ನಾಳೆ ಕಂಟಿನ್ಯೂ ಮಾಡಬಹುದು, ನಾಳೆ ಕಂಟಿನ್ಯೂ ಮಾಡಬಹುದು. ಪಿ ಎಸ್ ಡಿ ಸೇವ್ ಮಾಡಿದ್ರೆ ಸಪೋಸ್ ನನಗೆ ಇವತ್ತು ಕೆಲಸ ಕಂಪ್ಲೀಟ್ ಆಗಿದೆ, ಇದಕ್ಕೆ ಪ್ರಿಂಟ್ ಕೊಡಬೇಕಾಗಿತ್ತು ಅಂದ್ರೆ ಜೆ ಪಿ ಜಿ ತಗೋಬೇಕು, ಜಾಯಿಂಟ್ ಫೋಟೋಗ್ರಾಫಿ ಎಕ್ಸ್ಪೋರ್ಟ್ ಗ್ರೂಪ್ ಅಂತ ಹೇಳ್ತೀವಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಹೆಸರು ಕೊಟ್ಕೋಬಹುದು. ನೀವು ಯಾವ್ದಾದ್ರು ಒಂದು ಹೆಸರು ಕೊಟ್ಕೊಂಡು ಡೆಸ್ಕ್ಟಾಪ್ ಮೇಲೆ ನಾನು ಅದನ್ನ ಸೇವ್ ಮಾಡ್ಕೋತಾ ಇದ್ದೀನಿ. ಸೇವ್ ಆಗಿದೆಯಾ, ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಸೇವ್ ಆಗಿದೆಯಾ, ಇಲ್ಲಿ ನೋಡಬಹುದು ನೀವು ನಾನು ಫೋಟೋ ಮಾಡಿರೋ ಡಿಸೈನ್ ಈ ತರ ಆಗಿದೆ. ನೀವು ಕೂಡ ಇದೇ ತರ ಡಿಸೈನ್ ಮಾಡಬಹುದು, ಅಥವಾ ನಿಮ್ ಕಾನ್ಸೆಪ್ಟ್ ಡಿಸೈನ್ ಕೂಡ ನಿಮ್ಮ ಯೋಚನೆ ಒಳಗೆ ಯಾವ ತರ ಡಿಸೈನ್ ಬರುತ್ತೆ ನೀವು ಕೂಡ ಆ ತರ ಡಿಸೈನ್ ಮಾಡಬಹುದು. ಬಹಳ ಈಸಿ ಅದ. ಯಾವುದೇ ರೀತಿಯ ಫೋಟೋ ಹಿಂದಿನ ಬ್ಯಾಕ್ ಗ್ರೌಂಡ್ ಡಿಲೀಟ್ ಮಾಡೋದು ಬಹಳ ಹಾರ್ಡ್ ಇಲ್ಲ. ನೀವೇನ್ ಮಾಡೋದು, ನಾನು ಹೇಳಿರ್ತಕ್ಕಂತ ಮೆಥಡ್ ಅನ್ನ ಪೂರ್ತಿ ಫಾಲೋ ಮಾಡಿದ್ರೆ ಫೋಟೋಶಾಪ್ ಒಳಗಡೆ ಬ್ಯಾಕ್ ಗ್ರೌಂಡ್ ಡಿಲೀಟ್ ಮಾಡೋದು ಮತ್ತೆ ಈ ತರ ಎಲ್ಲ ಎಡಿಟ್ ಮಾಡೋದನ್ನ ನೀವು ಈಸಿಯಾಗಿ ಕಲ್ಕೊಂಡ್ಬಿಡ್ತೀರಿ. ಹಾಗೆ ನನ್ನನ್ನು ಫಾಲೋ ಮಾಡ್ತಾ ಇರಿ. ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಮತ್ತೆ ಇದನ್ನೇನ್ ಮಾಡ್ಬೇಕು, ಬೇರೆಯವರಿಗೆ ಶೇರ್ ಮಾಡ್ಬೇಕು. ಶೇರ್ ಮಾಡೋದ್ರಿಂದ ಇನ್ನೊಬ್ರು ಕೂಡ ನೀವು ಕಲ್ತಿರ್ತೀರಿ, ನಮ್ಮಿಂದ ಇನ್ನೊಬ್ರು ಕೂಡ ಕಲೀಲಿ. ಹೌದಿಲ್ಲ ರೀ, ಎಲ್ಲರೂ ಕಲಿತ ಎಲ್ಲರೂ ಕೂಡ ಯೂಸ್ ಆಗ್ಲಿ ಅಂತ ಹೇಳುತ್ತಾ ಮತ್ತೆ ಇದೇ ತರ ವಿಡಿಯೋ ಮಾಡಿ ಬರ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮೊದಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ. ಸಬ್ಸ್ಕ್ರೈಬ್ ಆಗ್ಲಿ. ನಾನು ಈ ತರ ಮಾಡುವಂತ ಹೊಸ ಹೊಸ ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ, ನೀವು ನೋಡಿ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಕಲಿಬಹುದು. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಇರ್ತಕ್ಕಂಥ ವಿಡಿಯೋಗಳನ್ನ ನೋಡಿ ಫೋಟೋಶಾಪ್ ಅನ್ನ ಕಲಿಯಿರಿ.